ಸೇವೆಯೇ ಎಲ್ಲದಕ್ಕೂ ಮೂಲ. ಸೇವೆ ಮಾರ್ಗದ ಮೂಲಕ ಅಮ್ಮನ ಬಳಿ ಸುಲಭವಾಗಿ ತಲುಪಿ ಅವಳ ಕರುಣಾನುಗ್ರಹಕ್ಕೆ ಪಾತ್ರರಾಗಬಹುದೆಂದು ತಪಸ್ಸನ್ನು ಮಾಡಿದ್ದಕ್ಕಾದ ಫಲ ಎಂಬ ಸಂಚಿಕೆಯಲ್ಲಿ ತಿಳಿದುಕೊಂಡೆವು. ಅಮ್ಮನ ಆಲಯದಲ್ಲಿ ನಮಗೆ ಸಿಗುವಂತಹ ಅನ್ನದಾನ ಸೇವೆ, ಶುದ್ಧತಾ ಸೇವೆ, ಕರುವರೆ ಸೇವೆ, ಪ್ರಸಾದ ವಿತರಿಸುವುದು, ಎಲ್ಲರೂ ಸರಿಯಾಗಿ ಸಾಲಿನಲ್ಲಿ ಬರುವಂತೆ ನೋಡಿಕೊಳ್ಳುವುದು, ಹೀಗೆ ವಿವಿಧ ಸೇವೆ ಅವಕಾಶಗಳ ಕುರಿತು ಮತ್ತು ಅದನ್ನು ಯಾವ ರೀತಿ ಪಕ್ವತೆಯಿಂದ ಮಾಡಬೇಕು ಎಂಬುದರ ಬಗ್ಗೆಯೂ ವಿವರವಾಗಿ ತಿಳಿದುಕೊಂಡೆವು. ಹಾಗೆ ಇಂದಿನ ಸಂಚಿಕೆಯಲ್ಲಿ ಅಮ್ಮನ ಅನ್ನದಾನ ಸೇವೆಯ ಮುಖ್ಯತ್ವ, ಅಮ್ಮನವರು ಭಕ್ತನ ಸೇವೆಗೆ ಮೆಚ್ಚಿ ಅನುಗ್ರಹಿಸಿದ ಅದ್ಭುತದ ಬಗ್ಗೆ ತಿಳಿದುಕೊಳ್ಳೋಣ. ಮೇಲ್ಮರುವತ್ತೂರಿನ ಅನ್ನದಾನ ಕೋಣೆಯಲ್ಲಿ ನಡೆಯುವಂತಹ ಅನ್ನದಾನ ಸಾಧಾರಣವಾದದ್ದಲ್ಲ. ಹಲವು ಜನರ ಹಸಿವನ್ನು ನೀಗಿಸುವುದರ ಜೊತೆಗೆ ಅದೆಷ್ಟೋ ದಿನಗಳಿಂದ ಬಳಲುತ್ತಿದ್ದ ಕಾಯಿಲೆಯಿಂದ, ವೈದ್ಯರಿಂದಲೂ ಸರಿಪಡಿಸಲಾಗದ ರೋಗಗಳಿಂದ ನಮ್ಮ ಮರುವತ್ತೂರಿನಲ್ಲಿ ನಡೆಯುವ ಈ ಅನ್ನದಾನವು ಮುಕ್ತಿ ನೀಡಿದೆ. ಹಲವು ಸಾವಿರ ಜನರು ಒಂದೇ ಬಾರಿಗೆ ಕುಳಿತು ಆಹಾರ ಸೇವಿಸುವ ರೀತಿ ಬಹುಮಹಡಿ ಅನ್ನದಾನ ಕೋಣೆಯನ್ನು ಭಕ್ತರ ವಸತಿಗಾಗಿ ನಮ್ಮ ಮೇಲ್ಮರುವತ್ತೂರಿನಲ್ಲಿ ನಿರ್ಮಿಸಿ ಶುಚಿಯಾಗಿಯೂ ಶುದ್ಧವಾಗಿಯೂ ಅನ್ನದಾನವನ್ನು ತುಂಬಾ ವಿಶೇಷವಾಗಿ ಮಾಡಲಾಗುತ್ತದೆ. ನೂರಾರು ಜನರು ಈ ವಿಶೇಷವಾದ ಶುಚಿ ಶುದ್ಧಿ ಕಾಪಾಡಲು ಸೇವಾ ಕೈಂಕರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಇರುಮುಡಿ ಸಮಯದಲ್ಲಂತೂ ಹಗಲು ರಾತ್ರಿ ಬಿಡದೆ ಈ ಸೇವೆ ನಿರಂತರವಾಗಿ ನಡೆಯುವುದನ್ನು ನೋಡೋದಕ್ಕೆ ಆನಂದವಾಗುತ್ತದೆ. ಇಷ್ಟು ವೈಶಿಷ್ಟ್ಯಗಳನ್ನೊಳಗೊಂಡ ಈ ದೈವೀಕ ಅನ್ನದಾನ ಸೇವಾ ಕೈಂಕರ್ಯದಲ್ಲಿ ತನ್ನ ಮೈಮರೆತು ಸೇವೆ ಮಾಡಿದ ಯುವಕನೊಬ್ಬನಿಗೆ ಅಮ್ಮ ಮಾಡಿದ ಒಂದು ಅದ್ಭುತವನ್ನು ಇಂದು ನಾವು ತಿಳಿದುಕೊಳ್ಳೋಣವೇ ಶಕ್ತಿಗಳೇ? ಅಮ್ಮ, ನಾನು ಡಾಕ್ಟರ್ ಆಗಬೇಕು ಅಂತ ಆಸೆ, ನನಗೆ ಸೀಟ್ ಸಿಗುತ್ತಾ ಅಮ್ಮ ಎಂದು ಕೇಳಿದ ಒಬ್ಬ ಭಕ್ತನಿಗೆ, ಅನ್ನದಾನ ಕೋಣೆಯಲ್ಲಿ ಹೋಗಿ ಸೇವೆ ಮಾಡು ಎಂದು ಅಮ್ಮ ಹೇಳಿದರು. ಇದೇನಪ್ಪ, ಪ್ರಾರ್ಥನೆ ಮಾಡು, ಧ್ಯಾನ ಮಾಡು, ಮಂತ್ರ ಹೇಳು, ಪೂಜೆನಲ್ಲಿ ಭಾಗಿಯಾಗು ಅಂತ ಹೇಳಿದ್ರೆ ಮಾಡ್ಬೋದು. ಅನ್ನದಾನ ಕೋಣೆಯಲ್ಲಿ ಎಷ್ಟೊಂದು ಜನ ಊಟ ಮಾಡೋ ಜಾಗದಲ್ಲಿ ಎಲೆ ಬಡಿಸಿ ಊಟ ಹಾಕಿ ಎಂಜಲೆತ್ತಿ ಆ ಜಾಗ ಶುದ್ಧ ಮಾಡೋದು, ಇದೆಲ್ಲ ನಾನು ಮಾಡೋ ಕೆಲಸನ? ಇದಕ್ಕೆ ನಾನು ಬಂದೆ? ಸರಿ, ಅಮ್ಮನ ಮಾತು ಮೀರೋ ಹಾಗಿಲ್ಲ, ಮನೇಲಿ ಬೇರೆ ಹೇಳಾಯಿತು, ಒಂದೆರಡು ದಿನ ಈ ಸೇವೆ ಮಾಡಿಬಿಟ್ಟು ವಾಪಸ್ ಹೋಗೋಣ ಎಂದು ಮನಸ್ಸಿನಲ್ಲಿ ಆ ಯುವಕ ನೆನೆದು ಸೇವೆ ಮಾಡಲು ಮುಂದಾದನಂತೆ. ಆದರೆ ಆ ಸೇವೆಯಲ್ಲಿ ತೊಡಗಿಸಿಕೊಂಡ ನಂತರವೇ ಅದರ ಮಹಿಮೆ ಏನು ಅನ್ನೋದನ್ನ ಆ ಯುವಕನಿಗೆ ಅರಿವಾಯಿತು. ಊಟ ತುಂಬ ಚೆನ್ನಾಗಿತ್ತು ಶಕ್ತಿ, ತುಂಬ ದಿನ ಆದ್ಮೇಲೆ ತೃಪ್ತಿಯಾಗಿ ಊಟ ಮಾಡಿದ್ವಿ. ಅಮ್ಮನ ಪ್ರಸಾದ ಅಲ್ವಾ, ನಮ್ಮ ಮನಸ್ಸಿನ ಹಸಿವು ಉಸಿರಿನ ಹಸಿವು ನೀಗಿಸುವ ಅಮ್ಮನ ಈ ಅನ್ನದಾನ ತುಂಬ ವಿಶೇಷ ಶಕ್ತಿ. ಹೀಗೆ ವೃದ್ಧರೊಬ್ಬರು ಹೇಳಿದ ನಂತರವೇ ಮರುವತ್ತೂರು ವಿಶೇಷ ಅನ್ನದಾನದ ಬಗ್ಗೆ ಆ ಯುವಕನಿಗೆ ಅರಿವಾಗಿದೆ. ನಂತರ ಆ ಯುವಕ, ಅದೇನೇ ಆದರೂ ಸರಿನಪ್ಪ, ಎಷ್ಟು ದಿನ ಬೇಕಾದರೂ ಇದ್ದು ಈ ಸೇವೆ ಮಾಡಿಯೇ ಹೋಗ್ತೀನಿ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದಾರೆ. ಡಾಕ್ಟರ್ ಸೀಟ್ ಕುರಿತು ಕೇಳಲು ಬಂದ ಯುವಕ, ಅಮ್ಮನೇ ನನ್ನನ್ನು ಕರೆಯೋವರೆಗೂ ನಾನು ಹೋಗಬಾರ್ದು ಎಂದು ನಿರ್ಧರಿಸಿ ಅನ್ನದಾನ ಕೋಣೆಯಲ್ಲಿ ಸೇವೆ ಮಾಡುತ್ತಾ ಅಲ್ಲೇ ರಾತ್ರಿ ವಿಶ್ರಾಂತಿಯೂ ಪಡೆಯಲು ಮುಂದಾಗಿಬಿಟ್ರು. ಶಕ್ತಿ, ತುಂಬ ದಿನದಿಂದ ಇಲ್ಲೇ ಇದ್ದೀರಾ ಅಲ್ವಾ? ಇವತ್ತು ಪೊಂಗಲ್ ಹಬ್ಬ ಬೇರೆ, ಅಮ್ಮ ಆಲಯಕ್ಕೆ ಬರ್ತಾರೆ, ಅಮ್ಮನ ದರ್ಶನ ಪಡೆದುಕೊಂಡು ಬನ್ನಿ, ಇಲ್ಲಿ ನಾವು ನೋಡ್ಕೊಳ್ತೀವಿ ಎಂದು ಹೇಳಿ ಆ ಯುವಕನನ್ನು ಅಲ್ಲಿ ಕೂಡಿದ್ದ ಸೇವಕರು ಆಲಯಕ್ಕೆ ಕಳಿಸ್ತಾರೆ. ಪೂಜ್ಯನೀಯ ಅಮ್ಮನವರು ಆಲಯ ಪ್ರದಕ್ಷಿಸುವಾಗ ನಾಗಪೀಠದ ಬಳಿ ಆ ಹುಡುಗ ಕುಳಿತಿರುವುದನ್ನು ಕಂಡು ಇಲ್ಲಿ ಬಾ ಎಂದು ಕರೆದರಂತೆ. ಅನ್ನದಾನ ಸೇವೆ ತುಂಬ ಜಾಸ್ತಿ ಮಾಡಿಬಿಟ್ಟೆ ಅಂತ ಕಾಣಿಸುತ್ತೆ, ಕರ್ಮವನ್ನು ಕಳೆಯುವ ಸೇವೆಯನ್ನು ನೀನು ಮಾಡಿದ್ಯಾ, ಅಮ್ಮ ಹೇಳ್ದಂತೆ ನೀನು ಮಾಡಿಬಿಟ್ಟೆ ಅಲ್ವಾ? ಸರಿ, ಎಲ್ಲ ಚೆನ್ನಾಗಾಗತ್ತೆ, ಸೇವೆಯೆಲ್ಲ ಮುಗಿಸಿ ನೀನು ಹೊರಡು, ನಿನ್ನ ಲಕ್ಷ್ಯ ಏನಿತ್ತೋ ಅದು ನೆರವೇರೋಕೆ ಅಮ್ಮ ಅನುಗ್ರಹಿಸ್ತೀನಿ ಅಂತ ಹೇಳಿ ಅಮ್ಮ ಮುನ್ನಡೆದು ಬಿಟ್ರು. ಸೇವೆಯೆಲ್ಲ ಮುಗಿಸಿ ಮನೆಗೆ ಹಿಂದಿರುಗಿದ ಆ ಯುವಕನಿಗೆ ಅವನು ನೆನೆದಂತೆಯೇ ಮೆಡಿಕಲ್ ಸೀಟ್ ಸಿಕ್ಕಿತ್ತು. ಈ ಸೇವೆ ಮಾರ್ಗ ಎಂಬ ಮಹತ್ ಕಾರ್ಯಕ್ಕೆ ಅರುಳ್ಕೂಡಂ ಹೋಗದೆ, ಪಾದಪೂಜೆಯನ್ನು ಮಾಡದೆ ದಾರಿಯಲ್ಲಿ ಕೂಡ ಅನುಗ್ರಹವನ್ನು ಅಮ್ಮ ಅನುಗ್ರಹಿಸುತ್ತಾಳೆ ಎನ್ನುವುದು ಈ ಭಕ್ತನ ಅನುಭವ ನಿರೂಪಿಸಿದೆ. ನೀನು ಮಾಡುವ ಚಿಕ್ಕ ಸೇವೆಗೂ ಫಲವುಂಟು. ಕರುವರೆ ಸೇವೆಯು ಶೌಚಾಲಯ ಶುದ್ಧತಾ ಸೇವೆಯೂ ಒಂದೇ, ಅದರಲ್ಲಿ ಒಂದು ಚಿಕ್ಕ ವ್ಯತ್ಯಾಸ, ಕರುವರೆನಲ್ಲಿ ಸೇವೆ ಮಾಡುವಾಗ
ನೀನು ನನ್ನ ಬಳಿ ಇರುವೆ, ಆದರೆ ನೀನು ಶೌಚಾಲಯದಲ್ಲಿ ಸೇವೆ ಮಾಡುವಾಗ ನಾನು ನಿನ್ನ ಬಳಿ ಇರುತ್ತೇನೆ ಮಗುವೇ ಎಂದು ಶುದ್ಧತಾ ಸೇವೆಯ ಕುರಿತು ಅಮ್ಮ ದೈವವಾಣಿಯಲ್ಲಿ ನುಡಿದಿದ್ದಾರೆ. ಮೇಲ್ಮರವತ್ತೂರು ಮಣ್ಣಿನಲ್ಲಿ ಮಾಡುವ ಪ್ರತಿಯೊಂದು ಸೇವೆಗೂ ಫಲವುಂಟು. ಅಮ್ಮ ನಮ್ಮೊಡನೆ ಮಾರ್ಗದರ್ಶಕರಾಗಿ ಇದ್ದು ಸೇವೆಯನ್ನು ಮಾಡು, ನಿರಂತರವಾಗಿ ಮಾಡು, ನನ್ನ ಅನುಗ್ರಹ ನಿನಗೆ ಎಂದಿಗೂ ಉಂಟು ಎಂದು ನಮ್ಮ ಕೈ ಹಿಡಿದು ನಮ್ಮಿಂದ ಸತ್ಕಾರ್ಯಗಳನ್ನು ಮಾಡಿಸುತ್ತಿರುವ ಗುರು ನಮಗೆ ಸಿಕ್ಕಿರುವುದಕ್ಕೆ ನಾವು ಪುಣ್ಯ ಮಾಡಿರಬೇಕು. ಶಕ್ತಿಗಳೇ, ಆಲಯಕ್ಕೆ ಬಂದಾಗ ಅಥವಾ ನೀವು ಇದ್ದಲ್ಲಿಯೇ ಅಮ್ಮನವರನ್ನು ಬೇಡಿಕೊಂಡು ನಿಮ್ಮಿಂದಾದ ಸೇವೆಯನ್ನು ಮಾಡಿ ಅವಳ ಅನುಗ್ರಹಕ್ಕೆ ಪಾತ್ರರಾಗಿ. ಓಂ ಶಕ್ತಿ.